ಹಾಗೆ ನಾನು ಹಾಕುವ ಡ್ರೆಸ್ ನನ್ನ ಗಂಡ ತೆಗೆದುಕೊಟ್ಟ ಡ್ರೆಸ್ ನಾನು ಹಾಕ್ತಾ ಇದ್ದೆ. ಹೋಗಿ ಡ್ರೆಸ್ ಮಾಡಬೇಕು, ನಾನು ಇಲ್ಲಿಂದ ಸೀದಾ ಓಡಿಕೊಂಡು ಹೋಗುದು ಯಾರಾದ್ರೂ ರೋಡಲ್ಲಿ ನೋಡಬಾರ್ದು ಅಂತ. ಇಲ್ಲದಿದ್ದರೆ ರೋಡಲ್ಲಿ ಯಾರಾದ್ರೂ ಪಾಸ್ ಆಗ್ತಾ ಇರ್ತಾರಲ್ಲ, ಯಾರಾದ್ರೂ ಬರ್ತಾರ ನೋಡು ಖುಷಿ. ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಬೆಳಿಗ್ಗೆ ಬೆಳಿಗ್ಗೆ ಅಂತ ಹೇಳಿದ್ದೆ, 9:30 ಆಯ್ತು, ಮಕ್ಕಳು ಸ್ಕೂಲಿಗೆ ಹೋದ್ರು, ಟಫ್ ಎಕ್ಸಾಮ್ ಎಲ್ಲ ಆಯ್ತು ಅವರದು, ಹಾಗಾಗಿ ವ್ಲಾಗ್ ಮಾಡಿದೆ. ಇನ್ನೂ ಒಂದೆರಡು ಎಕ್ಸಾಮ್ ಉಂಟು, ಇನ್ನು ಡ್ರಾಯಿಂಗ್ ರೈಮ್ಸ್ ಆಗಿರುದು, ಹಾಗಾಗಿ ಇನ್ನೊರೊಟ್ಟಿಗೆ ಕುತ್ಕೊಳ್ಬೇಕು ಅಂತಿಲ್ಲ. ಇದರಲ್ಲಿ ನಿನ್ನೆ ಯಜಮಾನ್ರು ನೇಮಕ್ಕೆ ಹೋಗಿದ್ರು ಒಂದು ಕಡೆ, ಇಲ್ಲಿ ಹತ್ರದಲ್ಲಿ ನೇಮ ಇತ್ತು, ಹಾಗೆ ಅವರಿಗೆ ಅಲ್ಲಿ ಚಟ್ಟಂಪಡೆ ಇತ್ತು ತಿನ್ಲಿಕ್ಕೆ, ಹಾಗೆ ಅವ್ರು ತಿನ್ಲಿಲ್ಲ ಅಂದೆ, ಹಾಗೆ ನನ್ಗೆ ತಂದು ಅವರ ಪಾಲು ನನ್ಗೆ ತಂದಿದ್ದಾರೆ. ಹಾಗೆ ಸ್ವಲ್ಪ ಅದನ್ನು ಬಿಸಿ ಮಾಡುವ ಅಂತ ನಿನ್ನೆ ನೈಟ್ 11 ಆಗುವಾಗ ಏನೋ ತಂದದ್ದು, ಮತ್ತೆ ನೈಟ್ ತಿನ್ನೋದು ಬೇಡ ಅಂತ ನಾನು ಅದನ್ನು ಡಬ್ಬೆ ಅಲ್ಲಿ ಹಾಕಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ, ಸ್ವಲ್ಪ ಬಿಸಿ ಮಾಡಿ ತಿನ್ನುವ ಅಂತ. ನನಗೆ ಇಷ್ಟ ಅಂತ ಅವರದ್ದು, ಅವರಿಗೆ ಅಷ್ಟು ಇಷ್ಟ ಇಲ್ಲ, ಮಕ್ಕಳಿಗೆ ಅಷ್ಟೇ ಇಲ್ಲ, ಮಕ್ಕಳು ತಿನ್ಲಿಲ್ಲ ಅದೇ, ಹಾಗೆ ಅವರು ಒಂದು ಕವರಲ್ಲಿ ಹಾಕಿ ತಂದದ್ದು ನಿನ್ನೆ. ಇದರಲ್ಲಿ ಸ್ವೀಟ್ ಕೂಡ ಉಂಟು, ಸ್ವೀಟ್ ಎಲ್ಲ ಇತ್ತಂತೆ ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಸ್ವೀಟ್ ಎಲ್ಲ ಅಷ್ಟಾಗಿ ಇಷ್ಟ ಆಗುದಿಲ್ಲ, ಅವರೇನಾದ್ರೂ ಸ್ವೀಟ್ ಎಲ್ಲ ಕೊಟ್ರೆ ಹಾಗೆ ತರ್ತಾರೆ. ಹಾಗೆ ಇದೆಲ್ಲ ನಂಗೆ ಜಿಲೇಬಿ ಉಂಟು, ಲಡ್ಡು ಉಂಟು, ಮತ್ತೆ ಇದೆಂತ ರವಲಾಡು ಉಂಟಲ್ಲ, ರವಲಾಡು ಇವಾಗ ಚಟ್ಟಂಬಡೆ ಬೇಕಾದ ಚಟ್ಟಂಬಡೆ. ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡುವ ಚಟ್ಟಂಬಡೆ, ಹಾಗೆ ತಿನ್ಲಿಕ್ಕೆ ಒಳ್ಳೇದಾಗುದಿಲ್ಲ. ಚಟ್ಟಂಬಡೆ ತಿಂದು ಪಾತ್ರೆ ತೊಳಿಲಿಕ್ಕೆ ಬರುವಾಗ ನನ್ನ ಪೈಪ್ ನೋಡಿ ಕಟ್ ಆಯ್ತು, ಇದು ಹ್ಯಾಂಡ್ ಕಟ್ ಆಗಿ ಕೈಯಲ್ಲಿ ಬಂತು, ಹಾಗೆ ನೀರು ತುಂಬಾ ವೇಸ್ಟ್ ಆಯ್ತು. ಮತ್ತೆ ನಾನು ಹೇಗಾದ್ರೂ ಮಾಡಿ ಇಲ್ಲಿ ಎಂತ ಬಟ್ಟೆ ಎಲ್ಲ ಹಾಕಿ ಕರೆಕ್ಟ್ ಮಾಡಿದೆ. ನಾವು ಮನೆ ಕ್ಲೀನ್ ಟೈಮ್ ಅಲ್ಲಿ ಮನೆ ಕಟ್ಟಿ ಲಾಸ್ಟ್ ಆಗುವಾಗ ಹಣದ ಸಮಸ್ಯೆ ತುಂಬಾ ಬಂತು ನಮ್ಗೆ. ಲಾಸ್ಟ್ ಏನ್ ಮಾಡುದು, ಅಗತ್ಯದ್ದು ಹಾಕ್ಲೇಬೇಕಲ್ಲ, ಹಾಗಾಗಿ ನಾವು ಪ್ಲಾಸ್ಟಿಕ್ ಹಾಕಿದ್ವಿ, ಪ್ಲಾಸ್ಟಿಕ್ ಪೈಪ್ ಯೂಸ್ ಮಾಡಿದ್ವಿ ಎಲ್ಲದಕ್ಕೆ ಸಹ. ವಾಶ್ ಬೇಸಿನ್ಗೆ ಮಾತ್ರ ನಾವು ಸ್ಟೀಲಿನ ಪೈಪ್ ಹಾಕಿ, ಬಾಕಿ ಎಲ್ಲದಕ್ಕೆ ಪ್ಲಾಸ್ಟಿಕ್ ಪೈಪ್ ಹಾಕಿದ್ವಿ. ಹಾಗೆ ಇದು ಯೂಸ್ ಮಾಡೋದು ಇವಾಗ 4 ಆಯ್ತು, 4 ಕಂಪ್ಲೀಟ್ ಆಯ್ತು. ಹಾಗೆ ನಾನು ಇವತ್ತು ಹೇಳಿದೆ ಇನ್ನು ಸ್ಟೀಲ್ ಹಾಕು ಅಂತ ಹೇಳಿದೆ. ಎಲ್ಲ ಒಟ್ಟಿಗೆ ಹಾಕುವಾಗ ಕಷ್ಟ ಆಗ್ತದೆ, ಒಂದೊಂದೇ ಹೋಗುವ ಹಾಗೆ ಸ್ಟೀಲ್ ಹಾಕೋದಕ್ಕೆ ಅವ್ರು ಹೇಳಿದ್ರು ಸ್ಟೀಲಿಗೆ ತುಂಬಾ ಕಾಸ್ಟ್ಲಿ ಆಗ್ತದೆ, ಇಂಥ ಪೈಪಿಗೆ ಸ್ವಲ್ಪ ಕಾಸ್ಟ್ಲಿದೆ ಹಾಕ್ಬೇಕಾಗ್ತದೆ ಅಂತ ಹೇಳಿದ್ರು. ನೋಡು ಆದ್ರೆ ಸ್ಟೀಲ್ ಇದು ಹಾಕು, ಇಲ್ಲದಿದ್ರೆ ಪ್ಲಾಸ್ಟಿಕ್ ಹಾಕು ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಯಾವ್ದು ತರ್ತಾರೆ ಅಂತ. ನಾನು ಸ್ಟೀಲ್ ತರ್ಲಿಕ್ಕೆ ಹೇಳಿದ್ದೇನೆ. ಹಾಗೆ ಹಾಗೇನು ಪಾತ್ರ ತೊಳೆದು ಬೇಗ ಒಂದು ರೀಲ್ಸ್ ಮಾಡಬೇಕು ಅಂತ ಇದ್ದೇನೆ. ನಾನು ಚೆಕ್ ಮಾಡ್ತಾ ಇದ್ದೆ ಕ್ಯಾಮರಾ ಕರೆಕ್ಟಾಗಿ ಕಾಣಿಸ್ತಾ ಇದೆ ಅಂತ. ಮೊದಲೆಲ್ಲ ಇದೇ ರೀತಿ ಪಾತ್ರ ತೊಳಿತಾ ಇದ್ದದ್ದು, ಇದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಇವಾಗ ಟೇಪಲ್ಲಿ ತೊಳೆದು ತೊಳೆದು ಅಭ್ಯಾಸ ಆಗಿ ಈ ರೀತಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತಾ ಉಂಟು ಅಷ್ಟೇ, ಮಾತ್ರ ನೀರು ಮಾತ್ರ ತುಂಬಾ ಸೇವ್ ಆಗ್ತದೆ ಈ ರೀತಿ ಪಾತ್ರ ತೊಳಿವಾಗ. ಪಾತ್ರ ತೊಳೆದೆಲ್ಲ ಆಯ್ತು ನಂತರ ಇನ್ನು ನೋಡ್ಬೇಕು ಅಂದ್ರೆ ರೀಲ್ಸ್ ಮಾಡುದು ನೋಡಿ. ಸ್ವಲ್ಪ ಹೂವೆಲ್ಲ ಉಂಟು, ಮಲ್ಲಿಗೆ ಹೂವೆಲ್ಲ, ಮಲ್ಲಿಗೆ ಹೂವೆಲ್ಲ ಇರುವಾಗ ಆಗ್ತದೆ ನನಗೆ ರೀಲ್ಸ್ ಮಾಡುವ ಅಂತ. ನೋಡ್ಬೇಕು, ಸಾಂಗ್ ಸೆಲೆಕ್ಟ್ ಮಾಡಿರಿ, ಯಾವ್ದಾದ್ರು ಸಾಂಗ್ ಸೆಲೆಕ್ಟ್ ಮಾಡಿ ಅದು ರೀಲ್ಸ್ ಮಾಡ್ಬೇಕು. ಹಾಗೆ ನಾನು ನಿನ್ನೆ ಫುಲ್ ನೋಡಿ ಇದೆಲ್ಲ ಕ್ಲೀನ್ ಮಾಡಿದೆ. ಇಲ್ಲಿ ಗ್ರೈಂಡರ್ ಇತ್ತಲ್ಲ, ಗ್ರೈಂಡರ್ ನಾನು ಇಲ್ಲಿಂದ ತಿದ್ದೆ, ಇಲ್ಲಿಂದ ತಿದ್ದು ಸ್ವಲ್ಪ ಚೇಂಜಸ್ ಮಾಡಿದೆ. ಮಲ್ಲಿಗೆ ಇದೆಲ್ಲ ಇಲ್ಲಿ ಕೋಲ ನೇಮೆಲ್ಲ ಆಗ್ತಾ ಇರ್ತದಲ್ಲ, ಹಾಗೆ ಬರುವಾಗ ತಂದಿಡ್ತಾರೆ. ನಾನು ಅದನ್ನು ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಡೋದು, ಏನಾಗುದಿಲ್ಲ ಹಾಗೆ ಇರ್ತದೆ. ಒಂದು ವಾರ ಜಾಸ್ತಿ ಏನಾಗುದಿಲ್ಲ, ಇಲ್ಲಿ ಕವರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇದ್ರೆ ಏನಾಗುದಿಲ್ಲ. ನೋಡು ಎಷ್ಟು ಅಂತ ಗೊತ್ತಿಲ್ಲ. ರೀಲ್ಸ್ ಮಾಡುವಂತ ಹೋಗುವಾಗ ಪಕ್ಕ ನೆನಪಾಯ್ತು ಪದಾರ್ಥ ಆಗ್ಲಿಲ್ಲ ಅಂತ. ಹಾಗೆ ಇನ್ನು ಪದಾರ್ಥ ಎಲ್ಲ ಆದ ನಂತರ ಇನ್ನು 12 ಆಗುವಾಗ ಮೀನಿನವ್ರು ಬರ್ತಾರೆ, ಮೀನ್ ತೆಗೆದು ಮೀನಿನ ಪದಾರ್ಥ ಎಲ್ಲ ಮಾಡಿ ಆನಂತರ ಅವಾಗ ಮಕ್ಕಳು ಕೂಡ ಬರ್ತಾರೆ. ಮಕ್ಕಳು ಬರ್ಲಿಕ್ಕೆ ಆಯ್ತು ಇವಾಗ. ಮತ್ತೆ ನಾಳೆ ಖುಷಿಗೆ ಅಷ್ಟೇನು ದೊಡ್ಡ ಎಕ್ಸಾಮ್ ಇಲ್ಲ, ನಾಳೆ ಡ್ರಾಯಿಂಗ್ ಇರೋದು, ಹಾಗಾಗಿ ತೊಂದರೆ ಇಲ್ಲ. ಹಾಗೆ ನನ್ನ ಬಗ್ಗೆ ಒಬ್ರು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡಿದ್ರು. ಕಮೆಂಟ್ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಅಲ್ಲ, ಹೀಗೆ ಹೊರಗಡೆ ಮಾತಾಡುವಾಗ ಡ್ರೆಸ್ಸಿನ ವಿಷಯದಲ್ಲಿ ಏನೋ ನೆಗೆಟಿವ್ ಆಗಿ ಮಾತಾಡಿದ್ರಂತೆ. ಅದು ಕೂಡ ಒಬ್ರು ಹೆಂಗಸು, ನಾನು ಅವ್ರ ಹತ್ರ ಹೇಳುದು
ನೀವು ಹೇಗೆ ಅಂತ ನಿಮಗೆ ಗೊತ್ತುಂಟಲ್ಲ, ಹಾಗಾಗಿ ನೀವು ಸರಿ ಇಲ್ಲದಿದ್ರೆ ಮತ್ತೊಬ್ರು ಕೂಡ ಅದೇ ರೀತಿ ಅಂದ್ಕೊಳ್ಳೋದು ತಪ್ಪು. ನಾನು ಸರಿ ಇಲ್ಲ, ನನ್ನ ಹಾಗೆ ಮತ್ತೊಬ್ರು ಇರ್ತಾರೆ ಅಂತ ಅಂದ್ಕೊಳ್ತಾರಲ್ಲ, ನೀವು ನನ್ನ ಆ ರೀತಿ ಅಂದ್ಕೊಂಡಿರ್ಬೋದು, ನಾನು ಸರಿ ಇಲ್ಲ ಅವಳು ಸಹ ಹಾಗೆ ಇರ್ಬೋದು ಅಂತ. ನಾನು ಹಾಗೆ ಇಲ್ಲ, ನಾನು ಯಾವ ಡ್ರೆಸ್ ಹಾಕಿದ್ರು ಕೂಡ ನಾನು ಕರೆಕ್ಟ್ ಆಗಿದ್ದೇನೆ, ಡೀಸೆಂಟ್ ಆಗಿದ್ದೇನೆ, ನಿಮ್ಮ ಹಾಗೆ ಅಲ್ಲ. ಇದು ನನಗೆ ಗೊತ್ತಿದ್ದ ಒಬ್ಬರು ಹೆಂಗಸೆ ಹೇಳಿದ, ಹಾಗಾಗಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಹಾಗೆ ನಾನು ಅಲ್ಲ. ಗೊತ್ತಾಯ್ತಲ್ಲ, ಹಾಗೆ ನಾನು ಹಾಕುವ ಡ್ರೆಸ್ ನನ್ನ ಗಂಡ ತೆಗೆದುಕೊಟ್ಟ ಡ್ರೆಸ್ ನಾನು ಹಾಕ್ತಾ ಇದ್ದೇನೆ. ಇರಲಿ, ಇಂಥವ್ರ ಹತ್ರ ಎಲ್ಲ ಮಾತಾಡಿ, ಇಂಥವ್ರ ಹತ್ರ ಎಲ್ಲ ಮಾತಾಡೋದು ಬಿಟ್ಟಿದ್ದೇನೆ ಮೊದಲೇ. ನಾನು ಮೀನು ಬರ್ಲಿಕ್ಕಾಯ್ತು, ಮೀನು ಬರ್ಲಿಕ್ಕಾಯ್ತು, ಮನಿ ಬೇಕಲ್ಲ, ಮನಿ ಮನಿ ಇಲ್ಲದಿದ್ರೆ ಮೀನು ಸಿಗ್ತದಾ? ಹಂಡ್ರೆಡ್, ನನ್ನ ಯಜಮಾನ್ ಹೋಗುವ ತೆಗ್ದಿರ್ತೇನೆ, ಹಂಡ್ರೆಡ್ ರುಪೀಸ್. ಮೀನಿನ ಅವನಿಗೆ ಕಾದು ಕಾದು ಮೀನವರು ಬರಲಿಲ್ಲ. ಬರ್ಬೋದು, ಆಗಲಿಲ್ಲ. ಖುಷಿ ಒಂದು ಕ್ವಶನ್ ಪೇಪರ್ ನೋಡ. ಮೊದಲು ನನ್ನ ಅಮ್ಮ ಸಹ ಹೀಗೆ ನೋಡ್ತಾ ಇದ್ರು, ಸ್ಕೂಲಿಂದ ಬಂದ ಕೂಡಲೇ ಎಕ್ಸಾಮ್ ಇರುವಾಗ ಕ್ವಶನ್ ಪೇಪರ್ ತೆಗೆದು ನೋಡುದು, ಮತ್ತೆ ಕೇಳುದು ನನ್ನ ಹತ್ರ, ಇದು ಬರ್ದಿದ್ಯಾ, ಇದು ಬರ್ದಿದ್ಯಾ? ನಾನು ಸುಮ್ಮನೆ ಹೇಳುದು ಹೌದು ಎಲ್ಲ ಬರ್ದಿದ್ದೇನೆ ಅಂತ. ಅಮ್ಮನೆ ಗೊತ್ತಿಲ್ಲಲ್ಲ ಆನ್ಸರ್, ನಾನು ಹೇಳಿದ್ದು ನಂಬ್ತಾ ಇದ್ರು. ಮತ್ತೆ ಅಮ್ಮ ಕೌಂಟ್ ಮಾಡುದು, ಮತ್ತೆ ಹೇಳುದು ಪಾಸ್ ಆಗ್ಬೋದು ಅಂತ. ನಾವೆಲ್ಲ ಪಾಸ್ ಆಗ್ಬೋದಂತ ನೋಡ್ತಾ ಇದ್ದದ್ದು ಅಮ್ಮ, ನಾನು ಹಾಗೆ ಇಲ್ಲ, ಇವಳು ಫುಲ್ಲು ಬರ್ದಿದ್ದಾಳ ಅಂತ ನೋಡುದು. ಅಲ್ಲ ಖುಷಿ, ಇವಾಗ ಕಾಲ ಚೇಂಜ್ ಆಗಿದೆ ಅಲ್ಲ ಮೊದಲಿನ ಹಾಗೆಲ್ಲ. ಹಾಗೆ ನಾನು ನನ್ನ ಅಮ್ಮನನ್ನು ಮಂಗ ಮಾಡ್ತಾ ಇದ್ದೆ, ಮತ್ತೆ ಪೇಪರ್ ಸಿಗೋಗತ್ತಾಗ್ತಾ ಇದ್ದದ್ದು ಮಾರ್ಕ್ ಎಷ್ಟು ಅಂತ. ಏನು ಪಕ್ಕಡ ಉಂಟು ದೊಡ್ಡ ದೊಡ್ಡ? ಹಾಂ, ಬರುತ್ತೆ ಬರುತ್ತೆ ಬರುತ್ತೆ. ಗಡ್ಡ ನಿಂದು ಬರೋದಾನ, ಅದು ಬರೋದಾನ ಇಲ್ಲದಕ್ಕೆ ಅಂತ ಹೇಳುದು, ಬರ್ದಿದ್ದೇನೆ ಅಂತ. ಹಾಗೆ ಖುಷಿದೆ ನೋಡ್ಬೇಕು ಇವಾಗ. ಬರ್ತದ ಮೀನಿನ ಅವ್ರು ಬರೋದು ಕಾಣುದಿಲ್ಲ, ಗಂಟೆ 12 ಕಳೀತು, ಕರೆಂಟ್ ಸಹ ಇಲ್ಲ ಇಲ್ಲಿ. ಹಾಗೆ ಖುಷಿಯೆಲ್ಲ ಆನ್ಸರ್ ನೋಡುವಾಗ ಬರ್ದ ಹಾಗೆ ಉಂಟು, ಮತ್ತೆ ಗೊತ್ತಿಲ್ಲ. ಅಲ್ಲ ಖುಷಿ, ಕರೆಂಟ್ ಇದೆಯಲ್ಲ, ಲೈಟ್ ಕೊಡ್ಬೇಕು ಚಾರ್ಜರ್ ಲೈಟ್. ಖುಷಿ ಆನ್ಸರ್, ಅವಳಿಗೆ ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ ನನ್ನ ಹಾಗೆ. ನನಗೆ ಖುಷಿ ಆನ್ಸರ್ ಕರೆಕ್ಟ್ ಆಗಿ ಗೊತ್ತಿರ್ತದೆ, ಯಾಕೆಂತ ಹೇಳಿದ್ರೆ ನಾನು ಅವರೊಟ್ಟಿಗೆ ಕೂತ್ಕೊಳ್ತೇನಲ್ಲ ಓದಿಸ್ಲಿಕ್ಕೆ, ಹಾಗಾಗಿ ಅವಳ ಆನ್ಸರ್ ನನಗೆ ಕೂಡ ಬಾಯ ಹಾಡಿರ್ತದೆ. ನನ್ನ ಅಮ್ಮ ನಮ್ಮ ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಓದಿಸ್ಲಿಕ್ಕೆ ಕೂತ್ಕೊಳ್ತಾ ಇಲ್ಲ, ಆಯ್ತು ಎಕ್ಸಾಮ್ ಟೈಮಲ್ಲಿ ಓದೋದು ಅಂತ ಹೇಳ್ತಾ ಇಲ್ಲ, ಹೇಳ್ತಾ ಇದ್ರಷ್ಟೇ ನಮ್ಮ ಜೊತೆ ಕೂತ್ಕೊಳ್ತಾ ಇಲ್ಲ. ಹಾಗಾಗಿ ಅಮ್ಮನಿಗೆ ಅವಾಗ ಆನ್ಸರ್ ಎಲ್ಲ ಗೊತ್ತಿಲ್ಲ, ನಮ್ಮ ಆನ್ಸರ್ ಅವ್ರಿಗೆ ಗೊತ್ತಿರಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ನಾವು ಸುಳ್ಳು ಹೇಳ್ತಾ ಇದ್ವಿ ಬರ್ತಿದ್ದೇವೆ ಅಂತ, ಒಮ್ಮೆ ಅಲ್ಲಿಂದ ರಕ್ಷೆ ಪಡ್ಬೇಕಲ್ಲ. ಹಾಗಾಗಿ ಮತ್ತೆ ಪೇಪರ್ ಸಿಗುವಾಗ ಬೀಳ್ತಾ ಇತ್ತು ಬಡ ಬಡ ಅಂತ. ರೀಲ್ಸ್ ಮಾಡಲಿಕ್ಕೆ ರೆಡಿಯಾಗಿದ್ದೇನೆ, ಈ ಸಾರಿ ಇಟ್ಟಿದ್ದೇನೆ, ತುಂಬ ಸೆಕೆ ಆಗ್ತದೆ ಮಾತ್ರ ಈ ಸಾರಿ ಇಟ್ಟು. ಸ್ವಲ್ಪ ಕುಟ್ಟಿ ಪಟ್ಟಾಳೆ ಎಲ್ಲ ರೆಡಿಯಾಗಿದ್ದೀರಾ? ಮನೆ ಹೋಗುವ, ಖುಷಿಯನ್ನು ಕಾಯ್ತಾ ಇದ್ದೇನೆ. ಬಲ 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 ಬೇಗ, ತುಂಬ ಉಂಟು ಮಕ್ಕಳು. ಒಂದು ರೀಲ್ಸ್ ಮಾಡಲಿಕ್ಕೆ ಇಷ್ಟೆಲ್ಲ ರೆಡಿಯಾಗಬೇಕು, ಸುಮ್ಮನೆ ಅಂದ್ರೆ ರೀಲ್ಸ್ ಮಾಡೋದು. ಒಮ್ಮೊಮ್ಮೆ ವ್ಯೂ ಸಿಗ್ತದೆ, ಒಮ್ಮೊಮ್ಮೆ ಸಿಗುದಿಲ್ಲ, ಸಿಗುವಾಗ ಖುಷಿ ಆಗ್ತದೆ, ಸಿಗದಿದ್ರೆ ಸಿಟ್ಟು ಬರ್ತದೆ. ಬಲ ಖುಷಿ, ಈ ಸಾರಿ ಒಂಥರ ಕಿರಿಕಿರಿ ಸಾರಿ, ಇದು ನೋಡ್ಲಿಕ್ಕೆ ಮಾತ್ರ ಈ ಸಾರಿ ಚಂದ, ಉಡುವಾಗ ತುಂಬ ಒಂಥರ ಕಿರಿಕಿರಿ ಆಗುದು. ರೀಲ್ಸ್ ಮಾಡಿ ಬೇಗ, ಸಾರಿ ಮೇಲೆ ತೆಗೆದು ಬಿಸಾಡ್ಬೇಕು. ಖುಷಿ ಬಲಯ ಬೇಗ, ಈ ರೀಲ್ಸ್ ಮಾಡೋ ಟೈಮಲ್ಲಿ ಯಾರಾದ್ರೂ ಬಂದು ಯಾರಾದರೂ ಗೆಸ್ಟ್ ಬಂದರೆ ತುಂಬ ಕಷ್ಟ ಆಗೋದು ನನಗೆ, ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅವಾಗ ಈ ಸಾರಿ ಲಟ್ಟು ಇಲ್ಲಿ ನೋಡಿ, ಅದು ಮಂಗನಾಗೆ ಮರದ ಮೇಲೆ ರೀಲ್ಸ್ ಮಾಡುವ, ಎಲ್ಲಿ ಮಾಡೋದು? ನಂದು ರೀಲ್ಸ್ ಫಸ್ಟಿಗೆ ಬರ್ತದೆ, ಅದರ ನಂತರ ವ್ಲಾಗ್ ಬರೋದು. ಈ ಸಾರಿ ಉಟ್ಟು ಸಾರಿ ಎಲ್ಲ ಹೊಟ್ಟಾಸಿ ಉಟ್ಟಿದ್ದೆ ನಾನು. ಲಕ್ಕು ಚಮ್ಮ ಹೋಯ್ ಬಲ, ಕಜಾಗುರ್ ತಪ್ಪಲ್ಬಾರ್ದಾನ ಸಮು. ಈ ಪ್ಲೇಸ್ ತುಂಬ ಒಳ್ಳೆದಾಗ್ತದೆ ರೀಲ್ಸ್ ಮಾಡಲಿಕ್ಕೆ. ಈ ಅವಳಣ್ಣ ಬರೀದು ಅಂತೋಡು, ಇವನ ರೀಲ್ಸ್ ಮಾಡುವಾಗ ಅವಾಗ ಅವಾಗ ಎಡೆ ಎಡೆಗೆ ಬರೋದು ಅಡ್ಡ ಅಡ್ಡ. ಮೂಳಿಯಾವು ಬಲ ರೆಡಿ.
ಹಾಗೆ ನಾನಿಲ್ಲಿ ರೀಲ್ಸ್ ಸ್ಟಾರ್ಟ್ ಮಾಡಿದ್ದೇನೆ. ಆಲ್ರೆಡಿ ನೀವು ನೋಡಿರ್ಬೋದು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೇನೆ, ಮಾತ್ರ ಸಾಂಗ್ ಮಾತ್ರ ಇದರಲ್ಲಿ ಮ್ಯೂಟ್ ಮಾಡಬೇಕಾಗ್ತದೆ ಕಾಪಿರೈಟ್ ಬರುವ ಕಾರಣ. ಹಾಗೆ ನನಗೆ ಈ ರೀತಿ ಆ್ಯಕ್ಟ್ ಮಾಡೋದು ಅಂತ ಹೇಳಿದೆ ಮೊದಲಿನಿಂದವೇ ತುಂಬ ಇಷ್ಟ, ಚಿಕ್ಕಂದಿನಿಂದವೇ ತುಂಬ ಇಷ್ಟ. ನಾನು ಯಾವುದಾದ್ರೂ ಆ ಫಿಲ್ಮ್ ಎಲ್ಲ ನೋಡ್ತಾ ಇದ್ದರೆ ಅದರ ಆ್ಯಕ್ಟರ್ಸ್ ಇದ್ದಾರಲ್ವ, ಅವರನ್ನು ನೋಡಿ ಮನಸ್ಸಲ್ಲಿ ಆಸೆ ಪಡ್ತಾ ಇದೆ ನಾನು ಕೂಡ ಆ ರೀತಿ ಆ್ಯಕ್ಟ್ ಮಾಡಬೇಕು ಅಂತ. ಆದರೆ ಏನು ಮಾಡೋದು, ಎಲ್ಲರ ಹಣೆಯಲ್ಲಿ ಎಲ್ಲ ಕೂಡ ಬರ್ದಿರೋದಿಲ್ಲ ಅಲ್ಲ. ಹಾಗೆಯೇ ಇವಾಗ ನನಗೆ ಒಂದು ಚಿಕ್ಕ ಅವಕಾಶ ಯೂಟ್ಯೂಬಿನಿಂದ ಸಿಕ್ಕಿದೆ, ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೇನೆ ಅಂತ ಮಾತ್ರ. ಹಾಗೆ ನಿಮಗೆ ಕೂಡ ಒಂದು ಮನೋರಂಜನೆ ಇರಲಿ ಅಂತ ಎಡೆಡೆಗೆ ಶಾರ್ಟ್ಸ್ ವಿಡಿಯೋ ಹಾಕ್ತಾ ಇದ್ದೇನೆ. ರೀಲ್ಸ್ ಎಲ್ಲ ಆಯಿತು, ರೀಲ್ಸ್ ಮಾಡಲಿಕ್ಕೆ ಖುಷಿ ಕೆಳಗೆ ಬಿದ್ಲಂತೆ ಅಲ್ವಾ. ಅವಳು ಈ ಮರದಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡೋದು, ಅವಳು ಒಂದು ಏಜಿಗೆ ಅವಳು ಕರೆಕ್ಟಾಗಿ ರೀಲ್ಸ್ ಮಾಡ್ತಾಳೆ. ಒಮ್ಮೊಮ್ಮೆ ಸ್ವಲ್ಪ ಶೇಕ್ ಆಗ್ತದೆ ಮಕ್ಕಳಲ್ವಾ, ಆದರೂ ಕೂಡ ಮಾಡ್ತಾಳಲ್ವಾ ಖುಷಿ. ಇನ್ನು ಹೊರಡುವ, ಸಾಕಾಯಿತು, ಇನ್ನು ಮನೆಗೆ ಹೋಗಿ ಸ್ವಲ್ಪ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹಾಕುವ ಅಲ್ವಾ. ಮತ್ತು ಪೂರಿ ಉಂಟು, ಪೂರಿ ಅನ್ನ ಅನ್ನ ಸಂಟು, ಪೂರಿ ಸಂಟು, ಮೊಟ್ಟೆ ಗ್ರೇವಿ ಸಂಟು. ಕೈ ನೇಲುಡ್ತಿ ಆಯ್ದದ ಅನ್ನೋಳು ಅಲ್ಲೇ ಬಾ ನೋಡಿ, ಅವನನ್ನು ಸ್ವಲ್ಪ ದೂರ ಇಡುದು, ಅವನಿಲ್ಲದಿದ್ರೆ ರಾಪಟ ಬರ್ಕೊಂಡಿದ್ದು, ರಾಪಟ ಪುಟ್ಟಿಂಗ್ ಅವನೇ ಇಡುದು, ರಾಪಟ ಪುಟ್ಟಿಂಗ್ ಉಂಟು ಸಮಿತ್ ಅಲ್ವಾ. ಇಲ್ಲದಿದ್ರೆ ಚಾರ್ಲಿ ಬರ್ತಾನೆ, ಚಾರ್ಲಿ ನಾನು ಕಟ್ಟಿಯಾಗಿದೆ, ನನಗೆ ಚಾರ್ಲಿ ಬರೋದಿಲ್ಲ. ಇಲ್ಲದಿದ್ರೆ ರೀಲ್ಸ್ ಮಾಡುವ ಚಾರ್ಲಿ ಕೂಡ ಇರ್ತಾನೆ, ಬೇಗ ಹೋಗಿ ಡ್ರೆಸ್ ಮಾಡಬೇಕು. ನಾನು ಇಲ್ಲಿಂದ ಸೀದಾ ಓಡಿಕೊಂಡು ಹೋಗುದು ಯಾರಾದರೂ ರೋಡಲ್ಲಿ ನೋಡಬಾರ್ದು ಅಂತ. ಇಲ್ಲದಿದ್ದರೆ ರೋಡಲ್ಲಿ ಯಾರಾದರೂ ಪಾಸ್ ಆಗ್ತಾ ಇರ್ತಾರಲ್ವ, ಯಾರಾದ್ರು ಬರ್ತಾರ ನೋಡು ಖುಷಿ. ನಾನು ಖುಷಿ ಹತ್ರ ಹೇಳಿದ್ದು, ಆಚೆ ನೋಡೋಮೆ ಯಾರಿಲ್ವಾ, ಬೈಕ್ ಬರ್ತಾ ಅಂತ. ರೀಲ್ಸ್ ಎಲ್ಲ ಹಾಕಿ ಸುಸ್ತಾಯ್ತು, ಇವತ್ತು ಸ್ವಲ್ಪ ಬೇಗ ಆಯ್ತು, ಇಲ್ಲದಿದ್ರೆ ಒಮ್ಮೊಮ್ಮೆ ಕರೆಕ್ಟ್ ಆಗುದೇ ಇಲ್ಲ ತೆಗ್ದದು, ಒಂದು 10 ಸಲ ಎಲ್ಲ ತೆಗಿಬೇಕಾಗ್ತದಲ್ಲ. ಇವತ್ತು ಬೇಗ ಆಯ್ತಲ್ಲ ಖುಷಿ, ಬೇಗ ಆದ್ರೆ ಖುಷಿಗೆ ಖುಷಿ ಆಗ್ತದೆ, ಇಲ್ಲದಿದ್ರೆ ಖುಷಿಗೆ ಸಿಕ್ಕ. ಒಂದು ಲಾಡಿದ್ರೆ ತಿನ್ನು, ಅಂಜೆ ನೀರು ಬಂದು ಖುಷಿ. ಇನ್ನು ನಾನು ಈ ಹೂವನ್ನು ಹಾಗೆ ತೆಗ್ದಿರ್ತೇನೆ ಫ್ರಿಡ್ಜ್ ಅಲ್ಲಿ, ಹಾಗೆ ತೆಗ್ದಿಡು, ನೆಕ್ಸ್ಟ್ ರೀಲ್ಸಿಗೆ ಆಗ್ತದೆ ನಂದು. ಹಾಗೆ ಮತ್ತೆ ಮನೆಯಲ್ಲಿ ನಾನು ಹೂವು ಎಲ್ಲ ಹೊಡಿಯುದಿಲ್ಲ, ನನ್ಗೆ ಒಂಥರ ಕಿರಿಕಿರಿ ಆಗುದು ಮುಡಿ. ಹಾಗೆ ಈ ವ್ಲಾಗ್ ಅನ್ನು ಲೈಕ್ ಮಾಡುದಿಲ್ಲ ಸಮಿತಿ, ಆದ್ರೆ ಹೇಳು, ನೀನು ಹೇಳು ನೋಡುವ ಸಮಿತಿ ಹೇಳಿ ಇವತ್ತು ಲೈಕ್ ಮಾಡ್ತಾರ ನೋಡುವ, ಹೇಳು ಸಮಿತೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳು. ಸಮಿತಿ ಹೇಳಿದ್ದಾರೆ ನೋಡುವ, ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತಾ ಇದ್ದೇನೆ. ಬೈ ಬೈ.